ಇನ್ನು ಮುಂದಿನ ಸುದ್ದಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಜೆ ಡಿ ಎಸ್ ಕೋರ್ ಕಮಿಟಿ ಅಧ್ಯಕ್ಷರಾಗಿರುವಂಥ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರು ಮಾಜಿ ಸಚಿವರು ಜಿ ಟಿ ದೇವೇಗೌಡರ ಮಾತು ಮೈಸೂರು ಬೆಂಗಳೂರಿನ ಜೆ ಡಿ ಎಸ್ ಕಚೇರಿಯಲ್ಲಿ ಡಿ ಕೆ ಶಿವಕುಮಾರ್ ಅವರೇ ನಿಮ್ಮದು ಉತ್ತರ ಕುಮಾರನ ಪೌರುಷ ಐದು ವರ್ಷ ನಾನೇ ಸಿ ಎಮ್ ಆಗಿರ್ತೀನಿ ಅಂತ ಸಿದ್ದರಾಮಯ್ಯ ಹೇಳ್ತಿದ್ದಾರೆ ಒಂದು ಬಾರಿ ಎರಡೂವರೆ ವರ್ಷ ನಾನು ಸಿ ಎಂ ಆಗ್ತೀನಿ ಅಂತ ಹೇಳಿ ನೋಡೋಣ ಅಂದ್ಬಿಟ್ಟು ಸವಾಲನ್ನು ಹಾಕಿದ್ದಾರೆ ಜಿ ಟಿ ದೇವೇಗೌಡರು ಡಿ ಕೆ ಶಿವಕುಮಾರ್ ಅವರಿಗೆ ಈ ಕುರಿತು ಬೆಂಗಳೂರಿನ ಜೆ ಡಿ ಎಸ್ ಕಚೇರಿಲಿ ಮಾತನಾಡಿದ ಅವರು ಕಾಂಗ್ರೆಸ್ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವ್ರದ್ದು ಉತ್ತರ ಕುಮಾರನ ಪೌರುಷ ಉತ್ತರನ ಪೌರುಷ ಸೋನಿಯಾ ನಮ್ಮ ತಾಯಿ ಪ್ರಿಯಾಂಕಾ ನನ್ನ ಸಹೋದರಿ ಅಂದ್ರಿ ಒಂದೇ ಒಂದು ಬಾರಿ ಅಧಿಕಾರ ಕೊಡಿ ಅಂದ್ರಿ ನೀವು ಸಿ ಎಂ ಆದ್ರಾ ನಾನು ಎರಡೂವರೆ ವರ್ಷ ಮುಖ್ಯಮಂತ್ರಿ ಅಂತ ಹೇಳೋ ಇಲ್ವಾ ನಿಮಗೆ ಡಿ ಕೆ ಶಿವಕುಮಾರ್ ಅವರೇ ಅಂತ ಜಿ ಟಿ ದೇವೇಗೌಡರು ಪ್ರಶ್ನಿಸಿದ್ದಾರೆ ಸಿದ್ದರಾಮಯ್ಯಗೆ ಇರುವ ಎದೆಗಾರಿಕೆ ನಿಮಗೆ ಇಲ್ಲವಲ್ಲ ಉತ್ತರನ ಪೌರುಷ ನಿಮ್ಮದು ಅಂತ ಜನ ಮಾತನಾಡ್ತಿದ್ದಾರೆ ಮೈತ್ರಿ ಸರ್ಕಾರ ಯಾರು ತೆಗೆದರು ಅಂತ ಕುಮಾರಸ್ವಾಮಿಗೆ ಇಂಚಿಂಚು ಗೊತ್ತಿದೆ ಕುಮಾರಸ್ವಾಮಿ ಅವರಿಗೆ ಮಾತ್ರ ಗೊತ್ತು ನಮ್ಮ ಯಾವ ಶಾಸಕರ ಜೊತೆ ಅದನ್ನು ಹಂಚ್ಕೊಂಡಿಲ್ಲ ಈಗ ಒಂದೊಂದು ಹೇಳ್ತಿದ್ದಾರೆ ಜನರಿಗೆ ಸತ್ಯವನ್ನು ಹೇಳಬೇಕಂತ ಹೇಳಿದ್ದಾರೆ ರಾಜ್ಯ ಸರ್ಕಾರ ಐದು ತಿಂಗಳಾಯಿತು ಮೂವತ್ತು ವರ್ಷಗಳಿಂದ ನಮ್ಮ ಪಕ್ಷಕ್ಕೆ ಇಷ್ಟು ಬೆಂಬಲ ಸಿಕ್ಕಿರಲಿಲ್ಲ ಅಂತ ಹೇಳಿ ಐದು ಗ್ಯಾರಂಟಿಗಳನ್ನ ಜಾರಿಗೊಳಿಸಿ ಇಪ್ಪತ್ತು ಕ್ಷೇತ್ರ ಗೆಲ್ಲುವುದೇ ಗುರಿ ಎಂದು ಹೊರಟಿದ್ದಾರೆ ಲೋಕಸಭೆಯಲ್ಲಿ ಸಿ ಎಂ ಅವರು ಮೈಸೂರಿನಲ್ಲಿ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಆತ್ಮಾವಲೋಕನ ಮಾಡಿಕೊಂಡಿದ್ದಾರೆ ರೈತರ ಬಗ್ಗೆ ಮಾತಾಡ್ತೀರಾ ಬರದ ಬಗ್ಗೆ ಮಾತಾಡ್ತೀರಾ ಮತ್ತು ಕಾವೇರಿ ನೀರು ಬಿಡ್ತೀರ ಅಂತ ಗುಡುಗಿದ್ದಾರೆ ಒಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವ್ರದ್ದು ಉತ್ತರನ ಪೌರುಷ ಇದು ಜಿ ಟಿ ದೇವೇಗೌಡರ ಮಾತು